देश जनर सुरक्षे कोविड तड़िया दृष्टिया केंद्र सरकार देश जन उचित कोविड लसिकेयन्न कोड्ता इदे आद्रे सरकारी आस्पत्रे करोना लसिकेगळन्न कोडदे इद्दरू कूड कोविड प्रमाण पत्रगळन्न कोड्ता इरो गंभीरवाद आरोप ईग केळि बंतिदे इन्नु हौदु इदु एल्लि अंद्रे चिक्कोडिया जिल्लास्पत्रेयल्लि सिब्बंदिगळु ಕಳೆದ 2 ತಿಂಗಳಿನಿಂದ ಸಾರ್ವಜನಿಕರಿಗೆ ಕೋವಿಡ್ ಲಸಿಕೆಯನ್ನ ನೀಡಿಲ್ಲ ಅಂದ್ರೂ ಕೂಡ ಚಿಕ್ಕೋಡಿ ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿ ಚಂದಮ್ಮ ಕೊಳಚೆ ಎಂಬವರು ಮೊದಲ ಮತ್ತು ಎರಡನೇ ಡೋಸ್ ಲಸಿಕೆ ತೆಗೆದುಕೊಳ್ಳಲಾಗಿದೆ ಎಂದು ಜನರಿಗೆ ಕೇಂದ್ರ ಸರ್ಕಾರದಿಂದ ಪ್ರಮಾಣೀಕೃತ ಸರ್ಟಿಫಿಕೇಟ್ಗಳನ್ನು ನೀಡತಾ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಬೋಗಸ್ ಲಸಿಕೆ ಪ್ರಮಾಣಪತ್ರ ನೀಡುವ ಜಾಲ ಕಳೆದ 2 ತಿಂಗಳಿನಿಂದ ಅಕ್ರಮದಲ್ಲಿ ಪಾಲ್ಗೊಂಡಿರೋ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗಿದ್ದು ಹೀಗಾಗಿ ಆರೋಗ್ಯ ಇಲಾಖೆ ತನಿಖೆಯನ್ನ ಈ ವಿಚಾರವಾಗಿ ಮಾಡಬೇಕು ಅಂತ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ ಯಾಕಂದ್ರೆ ಈಗಾಗಲೇ ಇಡಿ ರಾಜ್ಯದಲ್ಲಿ ಹಾಗೆ ಇಡಿ ದೇಶದಲ್ಲಿ ವ್ಯಾಕ್ಸಿನೇಷನ್ ಅನ್ನು ಕಡ್ಡಾಯ ಮಾಡಲಾಗಿದೆ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಅನ್ನು ಕೊಡಲೇಬೇಕು ಯಾಕಂದ್ರೆ ಇದು ದೇಹದಲ್ಲಿನ ಇಮ್ಯುನಿಟಿ ಅನ್ನು ಬೂಸ್ಟ್ ಮಾಡುತ್ತೆ ಹಾಗೆ ಕರೋನಾವನ್ನ ಹೊಡೆದಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಬಟ್ ಈ ರೀತಿಯಾಗಿ ವ್ಯಾಕ್ಸಿನೇಷನ್ ಅನ್ನೇ ಕೊಡದೆ ನಕಲಿ ಸರ್ಟಿಫಿಕೇಟ್ ಗಳನ್ನ ನಕಲಿ ಅಲ್ಲ ಸರ್ಕಾರದಿಂದ ಪ್ರಮಾಣೀಕೃತ ಸರ್ಟಿಫಿಕೇಟ್ ಗಳನ್ನ ಕೊಡ್ತಾ ಇದ್ದರೆ ಹೇಗೆ ಇದು ಜನರಿಗೆ ಹೆಲ್ಪ್ ಆಗಲ್ಲ ಬದಲಿಗೆ ಜನರಿಗೆ ಕಷ್ಟವಾಗುತ್ತೆ ಹಾಗೆ ಸರ್ಕಾರಕ್ಕೂ ಕೂಡ ನಷ್ಟ ಅಂತಾನೆ ಹೇಳಬಹುದು ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ತನಿಖೆಯನ್ನ ನಡೆಸಬೇಕು ಅನ್ನೋದಾಗಿ ಅಲ್ಲಿನ ಸಾರ್ವಜನಿಕರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ ಈ ವ್ಯಾಕ್ಸಿನ್ ಸಲುವಾಗಿ ನಾವು ಶಂಕರ್ ಸರ್ ಅವರಿಗೆ ಕರೆದಿದ್ದೆ ಆಮೇಲೆ ಈ ನಮ್ಮ ಸುರೇಶ್ ಅವರ ಬಗ್ಗೆ ನಾವು ನಿನ್ನೆ ಒಂದು ಪ್ರೆಸ್ ಮೀಟ್ ನೂ ಕೂಡ ಮಾಡಿದ್ವಿ ಇವರಿಗೆ ವ್ಯಾಕ್ಸಿನ್ ಕೊಡಲಿಲ್ಲ ಅಂತ ಒಂದು ತಕರಾರು ಸಹಿತ ನಾವು ಆಲ್ರೆಡಿ ಮಾಡಿದೀವಿ ಆದ್ರೆ ಅವ ಯಾವಾಗಿಂದ ಇದು ಪ್ರೆಸ್ ಮೀಟ್ ಮಾಡಿದೀವಲ್ಲ ಅವಾಗಿಂದ ಅವನಿಗೆ ಜೀವ ಬದರಿಕೆ ನಾನು ಬೆಡಿತೀನಿ ಹೊಡಿತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ನಿಮ್ಮ ಮನೆ ಕರೋತೀನಿ ಅಂತ ತುಂಬಾ ಅಂದ್ರೆ ಧಮಕಿ ಬರೋದು ಯಾರು ಧಮಕಿ ಕೊಡೋದು ಸರ್ ನಿನ್ ಸರ್ ಅದು ಮೇಡಂ ಗೊತ್ತ್ರ ಯಾಕಂದ್ರೆ ಮೇಡಂ ಯಾರಿಗೆ ಫೋನ್ ಹಚ್ಚಿ ಹೇಳಿದಾರಲ್ಲ ಗುಂಡಾಗಳಿಗೆ ಅವ್ರಿಗೆ ಗೊತ್ತಿರ ಯಾವ ಮೇಡಂ ಕೋಶಿ ಮೇಡಂ ಅಂತ ಯಾಕಂದ್ರೆ ನಾವು ಕೋಶಿ ಮೇಡಂ ಜೊತೆ ಮಾತಾಡಿದ್ದ ಅವ್ ಫೋನ್ ಮಾಡಿದ ವ್ಯಕ್ತಿಗೆ ಅವ್ನ್ ಗೊತ್ತಿರಂಗಿರಲ್ಲ ಸಡನ್ ಆಗಿ ಅವ್ರು ಫೋನ್ ಇಟ್ಟ ತಕ್ಷಣ ಅವ್ನು ಫೋನ್ ಬರುತ್ತೆ ಇವನು ಧಮಕಿ ಕೊಡ್ತಾರೆ ಮತ್ತೆ ಇವತ್ತು ಮಧ್ಯಾಹ್ನ ಬರ್ತಾರಂತೆ ನಾವು ಊರಾಗಿಲ್ಲಾಗಿದ್ದೆ ಆಮೇಲೆ ಬರ್ತಾರಂತ ನಾನು ನೀರು ಬಂದ್ಬಿಟ್ಟು ನಿಮ್ಗೆ ಎಲ್ಲ ತರ್ಸಿವಿ ಏನಿದ್ದಿದ್ದ ನಮ್ಮ ಸುರೇಶ್ ಅವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತ ನಾನು ನಿಮ್ಮ ಎಲ್ಲರ ಹತ್ರ ನಿಮ್ಮ ಐನ ಹತ್ರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಅಶ್ವಥ್ ಸಯ್ಯದ್ ಜಯಕರ್ನಾಟಕ ತಾಲೂಕು ಅಧ್ಯಕ್ಷ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ವ್ಯಾಕ್ಸಿನ್ ಹಾಕಿ ಅಂತ ಹೇಳಿದಾರಂತೆ ಇವ್ರು ಏನು ಮಾಡ್ತಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ ಅವರು ಮನೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಹಾಗೂ ಅವ್ರ ಮೊಬೈಲ್ ನಂಬರ್ ತಗೊಂಡು ಲಿಂಕ್ ಮಾಡಿ ಲಾಗಿನ್ ಮಾಡ್ತಿದ್ದಾರೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಟಿದ್ದಾರೆ ವ್ಯಾಕ್ಸಿನ್ ಮಾಡಿಲ್ಲ ವ್ಯಾಕ್ಸಿನ್ ಮಾಡಲಿಲ್ಲ ಅದರಲ್ಲಿ ಅವ್ರು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಟಿದ್ದಾರೆ ಸರ್ಟಿಫಿಕೇಟ್ ಈ ವ್ಯಕ್ತಿಗೆ ಇನ್ನೂವರೆಗೆ ಒಂದು ವ್ಯಾಕ್ಸಿನೇ ಮಾಡಿಲ್ಲ ಆದರೆ ಸರ್ಟಿಫಿಕೇಟ್ ಬಂದಿದೆ ನಾವು ಮೊನ್ನೆ ದಿನ ಈ ಸರ್ಟಿಫಿಕೇಟ್ ನಮ್ಮ ಮೊಬೈಲ್ಗೆ ವಾಟ್ಸಪ್ ಮುಖಾಂತರ ಬಂದಿವಿ ಸರ್ ನಾವು ಮೊನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಿವಿ ನಾವು ಏನು ಸರ್ ನಮಗೆ ಕೋವಿಡ್ ವ್ಯಾಕ್ಸಿನ್ ಬೇಕಾಗಿದೆ ಅಂತ ಹೇಳಿ ಇಲ್ಲ ನಿಮ್ಮ ಹೆಸರಲ್ಲಿ ವ್ಯಾಕ್ಸಿನ್ ರಿಜಿಸ್ಟರ್ ಆಗಿದೆ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಹೇಳಿದ್ರು ನಾವು ಮಾಡ್ಕೊಂಡಿಲ್ಲ ಸರ್ ನಾವು ವ್ಯಾಕ್ಸಿನ್ ಮಾಡ್ಕೊಂಡಿಲ್ಲ ಅಂತ ನಾವು ಹೇಳಿ ಅವಾಗ ಅವ್ರು ಹೇಳ್ತಾರೆ ನೀವು ವ್ಯಾಕ್ಸಿನ್ ಏನು ಮಾಡ್ಕೊಂಡಿದ್ದಾರೆ ಹಿರೇಕೋಡಿ ಗ್ರಾಮದಲ್ಲಿ ಮಾಡ್ಕೊಂಡಿದ್ದೀರಾ ಚನ್ನಮ್ಮ ಕೋಚಿ ಅವರು ನಿಮಗೆ ವ್ಯಾಕ್ಸಿನ್ ಮಾಡಿದಾರಂತ ಅವ್ರ ಹೆಸರಿದೆ ಸರ್ ಚನ್ನಮ್ಮ ಕೋಚಿ ಅವರು ಅವರೇ ಮಾಡಿದಾರೆ ನೀವು ವ್ಯಾಕ್ಸಿನ್ ಹಾಕಿದ್ದಾರೆ ಅಂತ ಅವ್ರ ಲಸಿಕೆ ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮತ್ತು ನೀವೇನು ಹೇಳ್ತೀರಾ ಸುಳ್ಳು ಅಂತ ಹೇಳ್ತೀವಿ ನಾವು ಹೋದ್ವಿ ಅವರು ಕೇಳಿ ಸರ್ ಈಗ ಬನ್ನಿ ನಿಮ್ಗೆ ವ್ಯಾಕ್ಸಿನ್ ಹಾಕ್ತೀರಾ ಅಂತ ಹೇಳ್ತಿದ್ದಾರೆ ಅವರು ವ್ಯಾಕ್ಸಿನ್ ಈಗ ಹಾಕೋದು ಮೇನ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್ ಯಾವಾಗ ನೀವು ತೆಗ್ದೀರಾ ನಮ್ಗೆ ಹೇಳಿ ಅಂತ ಹೇಳ್ತೀವಿ ನಾವು ಮನೆಗೆ ಬಂದು ಆಧಾರ್ ಕಾರ್ಡ್ ಓದು ಅವ್ರು ಡೂಪ್ಲಿಕೇಟ್ ಈಗ ಬೆಳಗಾವಿ ಜಿಲ್ಲೆ ಹಿರೇಕೋಡಿ ಗ್ರಾಮದಲ್ಲಿ ಅಂತೂ ವ್ಯಾಕ್ಸಿನೇ ಮಾಡಿಲ್ಲ ನಾವು ವ್ಯಾಕ್ಸಿನ್ ತಗೋಕ್ ಹೋಗಿದ್ದು ರೀ ಅಲ್ಲಿ ಹೋಗುತ್ತಾಗ ವ್ಯಾಕ್ಸಿನ್ ನಂಗೆ ಲೆಟರ್ ಬತ್ತರ ಆಗೈತೆ ಅಂತ ಹೇಳಿ ಲೆಟರ್ ಬತ್ತ ನನ್ನ ಕಡೆ ನಾ ಹೋಗೋದು ಸರ್ಕಾರದ ಹೋಗನಾಗ ನಮ್ಮ ದೋಸ್ತ ನಾ ಹೋಗಿದ್ದಿಬ್ರು ಕೊಡಿ ಅವ್ರೇನಂದ್ರು ಹಿಂದೆ ಆಧಾರ್ ಕಾರ್ಡ್ ಕೊಡುತ್ತೆ ಅಂದ್ರೆ ನಂಗೆ ಸರ್ಕಾರದ ಸಗೋರದ ಹೋಗನಾಗ ಆಧಾರ್ ಕಾರ್ಡ್ ಕೊಟ್ಟು ರೀ ವ್ಯಾಕ್ಸಿನ್ ಆಗಿತ್ತು ಅಂದ್ರೆ ಇವ್ರು ನಾ ಕೆಲಸ ಮೇಲೆ ಇದ್ದೇನೆ ರೀ ಅವ್ರ ನಂದು ಆಧಾರ್ ಕಾರ್ಡ್ ಕೊಟ್ಬೇಕ ಇವ್ರೇನಂದ್ರು ರೀ ಅದು ತಗದ್ರಿ ಆಗೈತೆ ಅಂತ ಹೇಳಿ ಲೆಟರ್ ಕೊಟ್ರಿ ನಂಗೆ ಅಂತ ಇವ್ರ ಆಗೀತನಾದರು ಅಂಗನವಾಡಿ ಅಂಗನವಾಡಿ ಟೀಚರ್ನ ಫೋನ್ ಹಚ್ಚಿದ್ರು ಅವ್ರೇನಂದ್ರು ರೀ ಬರ್ರಿ ಬೇಕಾದ್ರೆ ಮಾಡ್ತೇವೆ ಇವ್ರ ಮ್ಯಾಕತ್ರ ಹಾಂ ಈಗ ಬರ್ರಿ ಈಗ ಮಾಡ್ತಾನಂತಾರ ಅವ್ರ ಮುಂದೆ ಹೆಂಗ್ರಿ ನಂದ ನಂಗೆ ಏನು ಭಯ ಆಯ್ತಾರ ಏನು ಮಾಡೋರು ಯಾರ ಜೊತೆ ತೋರ್ ನನ್ನ ಜವಾಬ್ದಾರಿ ಎಸ್ ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಅಲ್ಲಿ ಈ ರೀತಿಯಾಗಿ ಅಕ್ರಮ ನಡೀತಿದ್ರು ಕೂಡ ಯಾವ ಅಧಿಕಾರಿಗಳು ಅವರನ್ನ ಪ್ರಶ್ನೆಯನ್ನ ಮಾಡ್ತಾ ಇಲ್ವಾ ಏನು ಅಂತ
ಏನಂತಂದ್ರೆ ಅಮೃತ ಅವರೇ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜಿಲ್ಲಾಸ್ಪತ್ರೆಯಲ್ಲಿ ಲಸಿಕೆ ಕೊಡದೆ ಪ್ರಮಾಣ ಪತ್ರ ಕೊಡುವಂತ ಘಟನೆ ಕಂಡು ಬಂದಿದ್ದು. ಅದಾದ ನಂತರ ವೈದ್ಯಾಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟಿರ್ತಾರಂತೆ ಮೇಡಮ್, 100 ರಿಂದ 200 ಲಸಿಕೆ ಕೊಡ್ಬೇಕಂತೆ ದಿನ. ಅವರು ಅವರವರ ಮನೆಗೆ ಹೋಗಿ, ಈಗ ಜನರ ಮನೆ ಮನೆಗೆ ಹೋಗಿ ಅವರು ಅವರ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ಅವರ ನಂಬರ್ಗೆ ಡೈರೆಕ್ಟ್ ಆಗಿ ಇದನ್ನ ಪ್ರಮಾಣ ಪತ್ರವನ್ನ ಕೊಡ್ತಿದ್ದಾರೆ ಮೇಡಮ್. ಬಟ್ ಲಸಿಕೆ ಕೊಡ್ತಾ ಇಲ್ಲ, ಲಸಿಕೆ ಕೊಡದೆ ಆಧಾರ್ ಕಾರ್ಡ್ ನ ತಗೊಂಡು ಪ್ರಮಾಣ ಪತ್ರ ಮಾತ್ರ ಕೊಡ್ತಾ ಇದ್ದಾರೆ, ಜಸ್ಟ್ ಬಿಕಾಸ್ ಅವರು ಟಾರ್ಗೆಟ್ ಅನ್ನ ರೀಚ್ ಆಗ್ಬೇಕು ಅಂತ. ಅವರ ಟಾರ್ಗೆಟ್ ರೀಚ್ ಆಗುವ ಒಂದು ಕಾರಣಕ್ಕಾಗಿ ಮೇಡಮ್ ಲಸಿಕೆ ಕೊಡದೆ ಡೈರೆಕ್ಟ್ ಆಗಿ ಪ್ರಮಾಣ ಪತ್ರ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಮೇಡಮ್. ಓಕೆ, ಇನ್ನು ಈ ಬಗ್ಗೆ ಏನಾದ್ರೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಏನಾದ್ರೂ ಮಾಹಿತಿ ಇದೆಯಾ ಮೇಡಮ್? ಲಸಿಕೆ ಕೊಟ್ಟ ಒಬ್ರು ವೈದ್ಯಾಧಿಕಾರಿಗಳು ಚೆನ್ನಮ್ಮ ವಲಸೆ ಅಂತ ಮೇಡಮ್, ಅವರು ನಿನ್ನೆ ಅವ್ರಿಗೆ ಕರೆ ಮಾಡಿದ್ರು ಅಂತೆ ಮೇಡಮ್. ಅವರು ನಾನು ಲಸಿಕೆ ತಗೊಳಕ್ಕೆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದೀನಿ ಮತ್ತು ಲಸಿಕೆ ನಂಗೆ ಬೇಕಂತ ವ್ಯಕ್ತಿ ಸುರೇಶ್ ಅಂತ ಒಬ್ರು ಹೋಗಿದ್ರು ಮೇಡಮ್. ಅವರು ಲಸಿಕೆ ಕೊಡಿ ಅಂತ ವೈದ್ಯಾಧಿಕಾರಿಗಳು ಕೇಳಿದಾಗ ಅವರು ವೈದ್ಯಾಧಿಕಾರಿಗಳು ಹೇಳ್ತಾರೆ ನೀವು 9 ತಾರೀಕೆ ನಿಮ್ಗೆ ಲಸಿಕೆಯನ್ನು ಕೊಟ್ಟಿದೀವಿ ಅಂತ ಹೇಳ್ತಾರೆ ಮೇಡಮ್. ಸುರೇಶ್ ಅವ್ರ ಅಂತಾರೆ ಮೇಡಮ್, ನನಗೆ ಲಸಿಕೆ ಇನ್ನೂ ತಗೊಂಡಿಲ್ಲ ನಾನು, ಮತ್ತು ಹೇಗೆ ನಂಗೆ ಪ್ರಮಾಣ ಪತ್ರ ನೀವು ಕೊಡ್ತೀರಾ ಮತ್ತ ನನ್ ಲಸಿಕೆನೆ ತಗೊಂಡಿಲ್ಲ ಅಂತ ಸುರೇಶ್ ಅವ್ರು ಹೇಳ್ತಾರೆ ಮೇಡಮ್. ಅದಾದ ನಂತರ ಚೆನ್ನಮ್ಮ ಅಂತ ವೈದ್ಯಾಧಿಕಾರಿಗಳಿಗೆ ಇವರು ಕರೆ ಮಾಡಿ ಕೇಳ್ತಾರೆ ಏನಂತಂದ್ರೆ ನಾನು ಲಸಿಕೆನೆ ತಗೊಂಡಿಲ್ಲ ಮತ್ ನೀವು ಹೇಗೆ ನಂಗೆ ಪ್ರಮಾಣ ಪತ್ರ ಕೊಡ್ತೀರಾ ಅಂತ. ಅವಾಗ ಚೆನ್ನಮ್ಮ ಕೊಳಚಿ ಮೇಡಮ್ ಅವ್ರು ಹೇಳ್ತಾರೆ ಏನಿಲ್ಲ ನೀವು ಈಗ ಬನ್ನಿ ಈಗ ನಾನು ಕೊಡ್ತೀನಿ ಅಂತ ಉಡಾಪೆ ಉತ್ತರವನ್ನು ಕೊಡ್ತಾರೆ ಮೇಡಮ್. ಅಂದ್ರೆ ಮುಂಚೆನೆ ಪ್ರಮಾಣ ಪತ್ರವನ್ನ ಕೊಟ್ಟುಬಿಟ್ಟು ಆಮೇಲೆ ಲಸಿಕೆ ಕೊಡ್ತೀವಿ, ಇಲ್ಲ ಅಂದ್ರೆ ನಿಮ್ಗೆ ಆಗ್ಲೇ ಲಸಿಕೆ ಕೊಟ್ಟಾಗಿದೆ ಅಂತ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಉಡಾಪೆ ಉತ್ತರ ಕೊಡ್ತಿದ್ದಾರೆ ಮೇಡಮ್. ಓಕೆ, ಇನ್ನು ಈ ಬಗ್ಗೆ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಏನಾದ್ರೂ ಮಾಡಿದಾರ ಅಲ್ಲಿನ ಸಾರ್ವಜನಿಕರು? ಇಲ್ಲಿ ಮೇಡಮ್ ನಿನ್ನೆ ಎಲ್ಲ ಅವರು ಕರ್ನಾಟಕ ಜೈ ಕರ್ನಾಟಕ ಸಂಘಟನೆಯವರು ಎಲ್ಲಾರು ನಿನ್ನೆ ಮಾತಾಡಿದಾರಂತೆ ಮೇಡಮ್. ಅವರು ಏನು ಅದಕ್ಕೆ ಸ್ಪಂದಿಸಿಲ್ಲ ಮೇಡಮ್. ಅದಾದ ನಂತರ ಇವತ್ತು ಮಧ್ಯಾಹ್ನ ಅವರು ಅದರ ಬಗ್ಗೆ ಒಂದು ಸ್ಟ್ರೈಕ್ ಅನ್ನ ಇಟ್ಕೊಂಡಿದ್ದಾರೆ ಮೇಡಮ್. ಓಕೆ ಓಕೆ, ಧನ್ಯವಾದ ರಾಘವೇಂದ್ರ. ಹಾ ಮೇಡಮ್. ಎಸ್, ಲಸಿಕೆಯನ್ನೇ ಕೊಡ್ತಾ ಇಲ್ಲ, ಬದಲಿಗೆ ಸರ್ಟಿಫಿಕೇಟ್ ಅನ್ನ ಅವರು ಕೊಡಲಾಗ್ತಾ ಇದೆ. ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತಗೊಂಡು ಅವರ ಒಂದು ಟಾರ್ಗೆಟ್, ಸರ್ಕಾರ ಏನು ಡಾಕ್ಟರ್ಸ್ ಗೆ ಟಾರ್ಗೆಟ್ ಅನ್ನ ನೀಡಿರುತ್ತೆ, ಮನೆ ಮನೆಗೆ ಹೋಗಿ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಲಸಿಕೆಯನ್ನ ನೀಡಬೇಕು ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅದೇ ರೀತಿ ತುಂಬಾ ಜನ ಡಾಕ್ಟರ್ಸ್ ಕೂಡ ಮನೆ ಮನೆಗೆ ಹೋಗಿ ಈ ಒಂದು ಲಸಿಕೆಯನ್ನ ಕೊಡೋ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಟ್ ಕೆಲವೊಂದಷ್ಟು ವೈದ್ಯಾಧಿಕಾರಿಗಳು ಹೋಗಿ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಲಸಿಕೆಯನ್ನ ಕೊಡದೆ ಸರ್ಟಿಫಿಕೇಟ್ ಅನ್ನ ಮಾತ್ರ ಕೊಡ್ತಾ ಇದ್ದಾರೆ. ಇನ್ನು ಸರ್ಟಿಫಿಕೇಟ್ ಅನ್ನ ತಗೊಂಡವರು ನಮಗೆ ಇನ್ನೂ ಕೂಡ ಲಸಿಕೆ ಆಗಿಲ್ಲ, ವ್ಯಾಕ್ಸಿನೇಷನ್ ಕೊಡಿ ಅಂತ ಕೇಳಿದ್ರೆ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ. ನಿಮ್ಗೆ ಆಲ್ರೆಡಿ ವ್ಯಾಕ್ಸಿನೇಷನ್ ಆಗಿದೆ, ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ ಅಂತ, ಇಲ್ಲ ನೀವು ಜಸ್ಟ್ ನಮಗೆ ಸರ್ಟಿಫಿಕೇಟ್ ಅನ್ನ ಕಳಿಸಿದ್ದೀರಾ ಬಟ್ ವ್ಯಾಕ್ಸಿನೇಷನ್ ನಮಗೆ ಆಗಿಲ್ಲ ಅಂದ್ರೆ ಬನ್ನಿ ನಾಳೆ ವ್ಯಾಕ್ಸಿನೇಷನ್ ಅನ್ನ ಮಾಡ್ತೇವೆ ಅನ್ನೋದಾಗಿ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ನಮ್ ಜೊತೆ ಮಾತನಾಡಲಿಕ್ಕೆ ತಾಲೂಕು ವೈದ್ಯಾಧಿಕಾರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್, ಈಗ ಅಲ್ಲಿ ಲಸಿಕೆಯನ್ನೇ ಕೊಡದೆ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ ಗವರ್ನಮೆಂಟ್ ಇಂದ, ಅದು ಪ್ರಮಾಣೀಕೃತ ಪತ್ರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇದು ಪಾಪ ಸಾರ್ವಜನಿಕರಿಗೆ ತೊಂದರೆ ಆಗಲ್ವಾ? ಇಲ್ಲ ಮೇಡಮ್, ಆ ತರದ ಏನೂ ಆಗಿಲ್ಲ. ನಾನು ಕನ್ಸರ್ನ್ ಮೆಡಿಕಲ್ ಆಫೀಸರ್ ಕೂಡ ಮಾತಾಡಿದೆ ಮುಂಚೆನೆ, ಅವ್ರು ಯಾರೋ ಒಬ್ರು ಫೋನ್ ಹಚ್ಚಿದ್ರು, ಮೀಡಿಯಾದವ್ರು ಫೋನ್ ಹಚ್ಚಿದ್ರು, ನಾನು ಕೇಳಿದೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಕೇಳಿದೆ ನಾನು. ಇಲ್ಲ ಸರ್, ಆ ತರ ಏನೂ ಆಗಿಲ್ಲ, ಒಂದು ಏನೋ ತಪ್ಪು ತಿಳುವಳಿಕೆಯಿಂದ ಆಗಿದೆ ಸರ್. ಅದು ನೋಡ್ತೀನಿ ನಾನು, ನಾನು ಅಲ್ಲೇ ಪರಿಶೀಲನೆ ಮಾಡ್ಲಿಕ್ಕೆ ನಾನು ಈಗ ಸದ್ಯ ಅಲ್ಲೇ ಅರ್ಜೆಂಟ್ ಆಗಿ ನಾನು ಹೊಂಟಿದ್ದೇನೆ. ನಾನು ಓಕೆ, ಯಾರಿಗೂ ಆ ತರ ಕೊಟ್ಟಿಲ್ಲ ವ್ಯಾಕ್ಸಿನ್ ಕೊಡಲ್ದನೆ, ನಾವು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಬರುವೇ ಇಲ್ಲ. ವಿದೌಟ್ ಆಧಾರ್ ಕಾರ್ಡ್ ಹೌ ಕ್ಯಾನ್ ಯೂಸ್ ಯು? ಓಕೆ, ಸರ್, ಅದನ್ನೇ ಆಧಾರ್ ಕಾರ್ಡ್ ತಗೊಂಡು ಸರ್ಟಿಫಿಕೇಟ್ ಅನ್ನ ಮೊಬೈಲ್ಗೆ ವಾಟ್ಸ್ಆಪ್ ಮಾಡ್ತಿದ್ದಾರೆ ಬಟ್ ಲಸಿಕೆ ಕೊಡ್ತಿಲ್ಲ, ಜಸ್ಟ್ ಬಿಕಾಸ್ ಅವ್ರ ಟಾರ್ಗೆಟ್ ಅನ್ನ ಅವ್ರು ರೀಚ್ ಆಗ್ತಾರೆ. ಮೇಡಮ್ ನಾನು ನಾನು ಮೇಡಮ್ ಪ್ರತಿದಿನ ನಾನು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ನಾವು ಜೂಮ್ ಮೀಟಿಂಗ್ ಮಾಡಿ ಕನ್ಸರ್ನ್ ಮೆಡಿಕಲ್ ಆಫೀಸರ್ನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು, ಮತ್ತು CHO ಪ್ರೈಮರಿ ಹೆಲ್ತ್ ಕಮ್ಯುನಿಟಿ ಆಫೀಸರ್ ಏನು ಇಂಜೆಕ್ಷನ್ ಕೊಡ್ತಾರಲ್ಲ ವ್ಯಾಕ್ಸಿನೇಟರ್, ಅವ್ರದ್ದು ಮೀಟಿಂಗ್ ಮಾಡ್ತಾ ಇದ್ದು ಪ್ರತಿ ಅವರ್ಲಿ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಪ್ರತಿ ಅವರ್ಲಿ ನೀವು ಎಷ್ಟು ವ್ಯಾಕ್ಸಿನೇಟ್ ಆಗಿದಾವ, ಎಷ್ಟು ಜನಕ್ಕೆ ನೀವು ಇದನ್ನ ತಗೊಂಡ್ರಿ, ರಿಜಿಸ್ಟ್ರೇಷನ್ ಮಾಡಿದ್ರಿ, ಎಷ್ಟು ಜನ ನೀವು ವ್ಯಾಕ್ಸಿನ್ ಕೊಟ್ಟಿದ್ರಿ, ಪ್ರತಿ ಅವರ್ಲಿ ತಗೋತಾ ಇದ್ದೀನಿ. ಯಾಕಂದ್ರೆ ಎಲ್ಲಾ ಡಾಕ್ಟರ್ಸ್ ಮೇಡಮ್ ಪ್ಲೀಸ್ ಕೇಳಿ, ನಮ್ದು ಯಾಕೆ ಕಂಪ್ಲೇಂಟ್ಸ್ ಬರುತ್ತೆ ಹೇಳಿ ಮೇಡಮ್. ಅಲ್ಲಿ ಈ ರೀತಿಯ ಘಟನೆಗಳು ನಡೆದಿಲ್ಲ ಅಂದ್ರೆ, ವ್ಯಾಕ್ಸಿನೇಷನ್ ಕೊಟ್ಟಿದ್ರೆ ಈ ರೀತಿಯಾಗಿ ಕಂಪ್ಲೇಂಟ್ಸ್ ಬರಲ್ಲ ಅಲ್ವಾ?
ಹೌದಾ? ಇದು ನಾವು ಎಷ್ಟು ವ್ಯಾಕ್ಸಿನ್ ಇದೆ ಮತ್ತೆ ನಾವು ಟ್ಯಾಲಿ ಮಾಡಿ ನೋಡಿದಾಗ ಎಷ್ಟು ಜನ ರಿಜಿಸ್ಟ್ರೇಷನ್ ಆದ್ರು ಮತ್ತೆ ಎಷ್ಟು ಜನಕ್ಕೆ ನಾವು ವ್ಯಾಕ್ಸಿನ್ ಕೊಟ್ಟಿದ್ವು, ಎಷ್ಟು ವ್ಯಾಕ್ಸಿನ್ ಖಾಲಿ ಆಯ್ತು, ಆ ಟ್ಯಾಲಿ ಮಾಡಿದಾಗ ಕರೆಕ್ಟ್ ಆಗೇ ಬರ್ತಾ ಇದೆ ಮೇಡಮ್. ಓಕೆ, ನೋಡ್ತೀನಿ ನಾನೀಗ ಅಲ್ಲೇ ಹೋಗ್ತಾ ಇದ್ದೀನಿ, ಮತ್ತೆ ನೋಡಿ ನಾನು ಅವ್ರಿಗೆ ಏನಾದ್ರು ನಾನು ನೋಡ್ತೀನಿ, ಅದ್ರ ಏನೋ ಸಣ್ಣ ಹೆಚ್ಚು ಕಡಿಮೆ ಆಗಿರ್ಬೋದು, ನೋಡಿ ಇದು ಮಾಡ್ತೀನಿ. ಖಂಡಿತ ಖಂಡಿತ ನೋಡಿ, ಯಾಕಂದ್ರೆ ಸಾರ್ವಜನಿಕರಿಗೆ ಫ್ರೀ ವ್ಯಾಕ್ಸಿನೇಷನ್ ಅನ್ನೋದು ಸರ್ಕಾರದಿಂದ ಜಾರಿ ಮಾಡಿದ್ದಾರೆ, ಬಟ್ ಅವ್ರಿಗೆ ವ್ಯಾಕ್ಸಿನೇಷನ್ ಸಿಕ್ಕಿಲ್ಲ ಅಂದ್ರೆ ನಿಜವಾಗ್ಲೂ ಮುಂದೆ ಪ್ರಾಬ್ಲಮ್ಸ್ ಆಗೋದು ಸಾರ್ವಜನಿಕರಿಗೆ. ಖಂಡಿತವಾಗೂ ಈ ವಿಚಾರವಾಗಿ ನೋಡಿ ಅಲ್ಲಿ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸಿ ಸರ್. ಥ್ಯಾಂಕ್ ಯು. ಎಸ್ ಸರ್, ವ್ಯಾಕ್ಸಿನೇಷನ್ ಆಗ್ತಿಲ್ಲ ಬಟ್ ಸರ್ಟಿಫಿಕೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಲ್ಲಿನ ಗ್ರಾಮಸ್ಥರು ಸಾರ್ವಜನಿಕರು ಈ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಬಟ್ ವೈದ್ಯಾಧಿಕಾರಿಗಳು ಹೇಳೋ ಪ್ರಕಾರ ಆ ರೀತಿ ಏನೂ ಆಗಿಲ್ಲ. ನಾನು ಇವಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ತಾ ಇದ್ದೀನಿ, ಈ ವಿಚಾರದ ಬಗ್ಗೆ ತನಿಖೆಯನ್ನ ಮಾಡ್ತೇನೆ ಅನ್ನೋದಾಗಿ ಹೇಳಿದ್ದಾರೆ. ಎಸ್, ಇದು ಈ ವಿಚಾರವಾಗಿ ತನಿಖೆಯನ್ನ ಮಾಡಲೇಬೇಕು, ಯಾಕಂದ್ರೆ ಸಾರ್ವಜನಿಕರಿಗೆ ಲಸಿಕೆ ಕಡ್ಡಾಯವಾಗಿ ಸಿಗಲೇಬೇಕು.